ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಸತ್ಯ ವೇದವನ್ನು ಓದಿರಿ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 119:11 ವಚನ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನೋಡ್ರಿ, ನಿನ್ನೆಯ ವಾರ್ತಾಪತ್ರಿಕೆಯನ್ನು ಈ ದಿನ ಓದಿದರೆ ಅದು ಹಳೆಯ ಸಮಾಚಾರವಾಗ್ತದೆ. ಒಂದು ಕಥೆಯ ಪುಸ್ತಕವನ್ನು ಪುನಃ ಪುನಃ ಓದುವುದಾದರೆ ಅದರ ಸ್ವಾರಸ್ಯವನ್ನು ಕಳೆದುಕೊಂಡು ಬೇಸರ ಉಂಟಾಗುತ್ತದೆ. ಆದರೆ ಸತ್ಯವೇದ ಪುಸ್ತಕವು ದಿನ ದಿನವೂ ಹೊಸ ಹೊಸ ಪರಲೋಕ ರಹಸ್ಯಗಳನ್ನು ನಮಗೆ ಹೊತ್ತು ತರುವಂಥದ್ದಾಗಿದೆ. ಯಾವಾಗಲೂ ಸತ್ಯವೇದದ ಒಂದು ಭಾಗವನ್ನು ನಿಮ್ಮ ಕೈಗಳಲ್ಲಿ ಇಟ್ಟುಕೊಂಡು ಸಮಯ ಸಿಕ್ಕಾಗಲೆಲ್ಲ ಓದಿರಿ. ನಿಶ್ಚಯವಾಗಿ ಆ ವಾಕ್ಯಗಳು ನಿಮ್ಮನ್ನು ಉಜ್ಜೀವಿಸ ಮಾಡುವಂಥದ್ದಾಗಿದೆ. ಪ್ರಯಾಣಿಸುವಾಗ ಏನೆಲ್ಲ ತೆಗೆದುಕೊಂಡು ಹೋಗ್ತೇವೆ, ಅದರೊಟ್ಟಿಗೆ ಸತ್ಯವೇದವನ್ನು ತೆಗೆದುಕೊಂಡು ಹೋಗ್ರಿ. ಅಪೊಸ್ತಲ ಕೃತ್ಯ 8:26-28 ವಾಕ್ಯ ಓದುವಾಗ, ಐಥಿಯೋಪ್ಯದ ಒಬ್ಬ ಮನುಷ್ಯನು ಯೆರೂಸಲೇಮಿಗೆ ಬಂದು ಹಿಂತಿರುಗುವಾಗ ಅವನ ಕೈಯಲ್ಲಿ ಒಂದು ಗ್ರಂಥ ಇತ್ತು. ಏಷಾಯ ಪ್ರವಾದನೆ ಗ್ರಂಥವನ್ನು ತೆಗೆದುಕೊಂಡು ಓದುತ್ತಾ ಇದ್ದ. ಅವನು ದೇವರ ಬಗ್ಗೆ ತಿಳುವಳಿಕೆ ಇಲ್ಲ, ದೇವರು ಯಾರು ಗೊತ್ತಿಲ್ಲ. ಅನ್ಯ ಮತಸ್ಥನಾದ ಅವನಿಗೆ ಸತ್ಯ ವೇದದ ಮೇಲೆ ಇದ್ದಂಥ ಅಭಿಮಾನದಿಂದ ಏಷಾಯನ ಗ್ರಂಥವನ್ನು ಓದುತ್ತಾ ಇದ್ದ. ಪ್ರೀತಿಯುಳ್ಳ ದೇವಜನರೇ, ಅನ್ಯ ಮತಸ್ಥನಾದ ಅವನಿಗೆ ಅಷ್ಟು ಅಭಿಮಾನ ಇರುವುದಾದರೆ ದೇವ ಮಕ್ಕಳಾದ ನಮಗೆ ಇನ್ನೂ ಹೆಚ್ಚಾದಂಥ ಅಭಿಲಾಷೆ ಇರಬೇಕು. ಪ್ರತಿದಿನ ಬೆಳಿಗ್ಗೆ ಓ ಸ್ತೋತ್ರ ಸ್ವಲ್ಪ ಸಮಯವಾದರೂ ಬಿಡುವು ಮಾಡಿಕೊಂಡು ಸತ್ಯವೇದವನ್ನು ಓದಿ, ಆ ಸತ್ಯವೇದ ವಾಕ್ಯಗಳನ್ನು ಧ್ಯಾನಿಸಿರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ಬೆಳೆಯುವರಿ, ವೃದ್ಧಿಯಾಗುವರಿ, ಧ್ಯಾನಿಗಳಾಗಿ ಪ್ರಕಾಶಿಸುವರಿ. ದೇವರ ವಾಕ್ಯಗಳೆಲ್ಲ ಪವಿತ್ರಾತ್ಮನಿಂದ ನಮಗೆ ಕೊಡಲ್ಪಟ್ಟಿದೆ. ದೇವರ ವಾಕ್ಯ ಹೇಳುತ್ತದೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರಕ್ಕೂ, ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ದೇವರ ವಾಕ್ಯ ಉಪಯುಕ್ತವಾಗಿದೆ. ಪೌಲನು ತಿಮೋತಿಯನಿಗೆ ಬರೆಯುವಾಗ, ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧವಾಗುವುದಕ್ಕೆ ದೇವರ ವಾಕ್ಯವನ್ನು ಓದಿ ಸನ್ಮಾನಿಸೆಂಬುದಾಗಿ ಹೇಳುತ್ತಾನೆ. ಒಮ್ಮೆ ಆಫ್ರಿಕಾ ದೇಶದ ನಾಯಕನು ಇಂಗ್ಲೆಂಡ್ ರಾಣಿಯಾದ ವಿಕ್ಟೋರಿ ಮಹಾರಾಣಿಯನ್ನು, ನಿನ್ನ ಸಾಮ್ರಾಜ್ಯವು ಎಲ್ಲಾ ದಿಕ್ಕುಗಳಲ್ಲಿ ವಿಸ್ತರಿಸುವುದರ ರಹಸ್ಯವೇನೆಂದು ಕೇಳಿದಾಗ, ಆ ರಾಣಿ ಕೂಡಲೇ ತನ್ನ ಕೈಗಳಲ್ಲಿದ್ದಂಥ ಸತ್ಯವೇದವನ್ನು ಹಿಡಿದು, ಈ ಪುಸ್ತಕದಲ್ಲಿರುವ ದೇವರ ವಾಕ್ಯಗಳೇ ನಮ್ಮ ಶ್ರೇಷ್ಠತೆಗೆ ಕಾರಣ ಎಂಬುದಾಗಿ ಹೇಳಿದರಂತೆ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದವನ್ನು, ಅದರಲ್ಲಿರುವ ವಾಕ್ಯಗಳನ್ನು ಒಂದು ನಿಧಿಯಂತೆ ಕಾಪಾಡಿಕೊಳ್ಳ್ರಿ. ಅದು ನಮ್ಮ ಕಾಲಿಗೆ ದೀಪವಾಗಿರಲಿ, ದಾರಿಗೆ ಬೆಳಕಾಗಿರಲಿ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದನ್ನೇ ನಾನು ಧ್ಯಾನ ಮಾಡ್ತೇನೆ. ಇವತ್ತು ನಾವು ನಮ್ಮ ಚಿಂತೆಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ, ಸಮಸ್ಯೆಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ, ಅವೆಲ್ಲವನ್ನು ಬಿಸಾಕ್ರಿ, ಬದಿಗಿಡ್ರಿ. ದೇವರೇ, ನಿನ್ನ ವಾಕ್ಯಗಳನ್ನು ಓದುವಂತೆ, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುವರು. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಅದ್ಭುತ ಮಾಡುವ ದೇವರು. ವಿಶೇಷವಾಗಿ ಈ ದಿವಸ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿದ ಹಾಗೆ ನಿನ್ನ ವಾಕ್ಯವನ್ನು ದೇವರೇ ನಾವು ಓದಬೇಕು, ನಿನ್ನ ವಾಕ್ಯದಲ್ಲಿ ಬೆಳೆಯಬೇಕು, ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬರೆಯಲ್ಪಡಬೇಕು, ವಾಕ್ಯಗಳನ್ನು ಮಾನಿಸಬೇಕಪ್ಪ. ಆ ವಿಧದಲ್ಲಿ ಸಹಾಯ ಮಾಡಿರಿ. ಈ ದಿನ ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ದೇವ ಜನರನ್ನು ಬ್ಲೆಸ್ ಮಾಡಿರಿ, ಅವರ ಕೈ ಪ್ರಯಾಸಗಳನ್ನು ಆಶೀರ್ವಾದ ಮಾಡಿರಿ, ಅವರ ಕುಟುಂಬವನ್ನು ರಕ್ತ ಕೋಟೆಯೊಳಗೆ ಮರೆ ಮಾಚಿರಿ. ಯಾರಾಗಾದರೂ ಪ್ರಾರ್ಥನೆಯ ಅವಸರಗಳು ಇರೋದಾದರೆ ಅವರ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಸತ್ಯವೇದವನ್ನು ಓದೋಣ, ಸತ್ಯವೇದವನ್ನು ಧ್ಯಾನಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.